పురుషాయ విద్మహే మహాదేవాయ ధీమహే తన్నో రుద్ర ప్రచోదయాత్. వేదాంతవు ಸದಾ ನಮಗೆ ಉತ್ಕೃಷ್ಟವಾದುದನ್ನು ಪಡೆಯಬೇಕೆಂದು ನಮಗೆ ತಿಳಿಸುತ್ತದೆ. ಏನು ವೇದ ಅಂತ ಅಂದರೆ, ವೇದ ಅಂತ ಹೇಳುವಂಥದ್ದು ಯಾಕೆಂದರೆ ನಮ್ಮ ಪುರಾಣಗಳಿರಲಿ ಅಥವಾ ಯಾವುದೇ ರೀತಿಯಾದಂತಹ ಉಪನಿಷತ್ತುಗಳಿರಲಿ ಇವೆಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಅಲ್ಲಿ ವೇದ ಅಂತ ಹೇಳುವಂಥದ್ದು. ಅಲ್ಲಿ ಧರ್ಮರಾಜನಲ್ಲಿ ಯಕ್ಷನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರಪಂಚವು ಯಾವುದರ ಆಧಾರದಲ್ಲಿ ನಿಂತಿದೆ ಎಂಬುದಾಗಿ ಪ್ರಶ್ನೆಯನ್ನು ಕೇಳಲ್ಪಟ್ಟಂಥ ಸಂದರ್ಭದಲ್ಲಿ ಆಗ ಧರ್ಮರಾಜನು ಅಲ್ಲಿ ಯಕ್ಷನಿಗೆ ಕೊಟ್ಟಂತಹ ಉತ್ತರ, ಈ ಪ್ರಪಂಚ ಅಂತ ಹೇಳುವಂಥದ್ದು ವೇದದ ಆಧಾರದಲ್ಲಿ ನಿಂತಿದೆ ಅಂತ. ಹಾಗಾದರೆ ವೇದದ ಆಧಾರದಲ್ಲಿ ನಿಂತಿದೆ ಅಂದರೆ ಅದಕ್ಕೆ ಅರ್ಥ ಏನು ಅಂದರೆ, ವೇದದಲ್ಲಿ ಹೇಳಲ್ಪಟ್ಟದ್ದು ಎಲ್ಲವೂ ಕೂಡ ನಮ್ಮ ದಿನಚರಿಗಳಲ್ಲಿ ಅದು ಐಕ್ಯವಾಗಿದೆ. ವೇದದಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದನ್ನೇ ನಾವು ಅನುಸರಿಸುತ್ತಾ ಬಂದಿದ್ದೇವೆ, ಆದರೆ ನಮಗೆ ಗೊತ್ತಿಲ್ಲ. ಆದರೆ ವೇದದಲ್ಲಿ ಏನು ಹೇಳಿದೆ, ಮನುಷ್ಯರು ಹೇಗೆ ಬದುಕಬೇಕು, ಏನನ್ನು ಅನುಸರಿಸಬೇಕು, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಜ್ಞಾನವನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಅಲ್ಲಿ ಸಾರ್ಥಕತೆಯನ್ನು ಪಡೆದುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಉಂಟು. ಮತ್ತು ಆ ಜೀವನ ಅಂತ ಹೇಳುವಂಥದ್ದು ಬಹಳ ಉತ್ಕೃಷ್ಟವಾಗಿರ್ತದೆ. ನಾವು ಕಷ್ಟ ಅಂತೇಳಿ ಏನು ನಾವು ಪರಿತಪಿಸ್ತೇವೆ, ಆ ಕಷ್ಟ ಅಂತೇಳುವಂಥದ್ದು ವೇದದಲ್ಲಿ ಹೇಳಿದಂತೆ ನಾವು ನಡ್ಕೊಂಡ್ರೆ ಆ ಕಷ್ಟವೇ ಇರುವುದಿಲ್ಲ. ಇದು ಬಹಳ ವಿಶೇಷವಾದ್ದು. ಆದ್ದರಿಂದ ವೇದವನ್ನು ನಾವು ಅನುಸರಿಸಬೇಕು, ವೇದವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ನಾವು ಹೇಳುವಂಥದ್ದು. ಹಾಗಾದರೆ ನಾವು ನಮ್ಮ ಮನಸ್ಸಿನ ಚಂಚಲತೆಯಿಂದ ಹಾಗೆ ನಿಕೃಷ್ಟವಾದಂಥ ವಸ್ತುಗಳಿಂದ ನಾವು ತೃಪ್ತಿಯನ್ನು ಪಟ್ಟುಕೊಳ್ತೇವೆ. ನಾವು ಸಾಮಾನ್ಯವಾಗಿ ನಮ್ಮ ಮನಸ್ಸು ಅಂತೇಳುವಂಥದ್ದು ಚಂಚಲತೆ, ಈಗ ಇದ್ದಂಥ ಮನಸ್ಸು ಮತ್ತೊಂದು ಕಡೆಯಲ್ಲಿ ಇರುವುದಿಲ್ಲ. ನಾವು ಆ ರೀತಿಯಾದಂಥ ಚಂಚಲತೆಯಿಂದ ಮತ್ತು ನಾವು ಅಲ್ಪತೃಪ್ತರಾದ್ದರಿಂದ ಅಂದರೆ ಹೆಚ್ಚಿನದನ್ನು ಪಡೆದುಕೊಳ್ಳಿಕ್ಕೆ ಹೆಚ್ಚಿನದಾದಂಥ ನಾವು ಶ್ರಮವನ್ನು ಪಡ್ಕೊಳ್ಬೇಕು. ಆಗ ಏನಾಗ್ತದೆ, ನಮಗೀಗ ಸಿಕ್ಕಿದ್ದರಿಂದ ನಾವು ತೃಪ್ತಿಯನ್ನು ಪಡ್ಕೊಳ್ಳುವಂಥದ್ದು. ಆ ಕಾರಣದಿಂದ ನಾವು ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದಿರುವಂಥದ್ದು ನಾವು ಕಾಣ್ತೇವೆ. ಇದು ಈ ಒಂದು ಗೊಂದಲಕ್ಕೂ ಕೂಡ ಕಾರಣವಾಗಿರುತ್ತದೆ. ಹಾಗಾದರೆ ಒಳ್ಳೆಯ ಸಾಧನೆಯ ಮುಖಾಂತರ ಆಂತರಿಕ ಶಕ್ತಿಯನ್ನು ವೃದ್ಧಿಸಿಕೊಂಡ ಮೇಲೆ ಆ ಶಕ್ತಿಯನ್ನು ಆಧ್ಯಾತ್ಮಿಕ ಸಾಧನೆಗೆ ಮತ್ತು ಸಮಾಜದ ಸೇವೆಗೆ ಉಪಯೋಗಿಸಿಕೊಳ್ಳುವುದಕ್ಕೆ ಧರ್ಮಜ್ಞಾನ ಎನ್ನುತ್ತಾರೆ. ಒಳ್ಳೆಯ ಸಾಧನೆ, ನಾವು ಜೀವನದಲ್ಲಿ ಮಾಡುವಂತಹ ಕರ್ಮಗಳ ಎಲ್ಲವೂ ಒಳ್ಳೆಯದಿದ್ದಾಗ ಆಗ ನಮಗೆ ವಿಶೇಷವಾದಂತಹ ಜ್ಞಾನ ಬರ್ತದೆ. ನಾವು ಸತ್ಯವನ್ನೇ ಹೇಳಬೇಕು, ಮೋಸ ವಂಚನೆ ಇತ್ಯಾದಿಗಳಿಗೆ ಮನಸ್ಸನ್ನು ಕೊಡಬಾರದು. ತನ್ಮೂಲಕ ನಾವು ಸಾಧನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆಗ ನಮಗೆ ವಿಶೇಷವಾದಂತಹ ಶಕ್ತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಆ ಶಕ್ತಿಯನ್ನು ಮುಂದಕ್ಕೆ ಆಧ್ಯಾತ್ಮಿಕ ಸಾಧನೆಗಾಗಿ ನಾವು ಉಪಯೋಗಿಸಿಕೊಂಡಾಗ ಅಲ್ಲಿ ನಮಗೆ ಧರ್ಮಜ್ಞಾನ ಅಂತೇಳುವಂಥದ್ದು ಗೊತ್ತಾಗ್ತದೆ. ಯಾಕೆ ನಾವು ಧರ್ಮವನ್ನು ಅನುಭವಿಸಬೇಕು, ಅನುಸರಿಸಬೇಕು ಇತ್ಯಾದಂತಹ ಜ್ಞಾನ ತನ್ನಿಂದ ತಾನಿಗೆ ಬರ್ತದೆ. ನಾವು ದಿನನಿತ್ಯ ಎದ್ದು ಬೆಳಿಗ್ಗೆ ಸೂರ್ಯನ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಿದಾಗ ಅದು ಸಿದ್ಧಿಸಿತ್ತು ಅಂತಾದರೆ ನಮ್ಮ ಮನಸ್ಸಿಗೆ ಇನ್ನೊಬ್ಬರು ಹೇಳಬೇಕು ಅಂತಿಲ್ಲ. ಆ ಪ್ರಚೋದನ ಅಂತೇಳುವಂಥದ್ದು ಒಳ್ಳೆಯ ವಿಚಾರಗಳು ತನ್ನಿಂದ ತಾನೇ ನಮಗೇ ಹೊಳೆದು ಬಿಡ್ತದೆ, ಇನ್ನೊಬ್ಬರು ಸಲಹೆ ಕೊಡಬೇಕು ಅಂತಿಲ್ಲ. ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಸಿದ್ಧಿಸಿಕೊಳ್ಬೇಕಾಗ್ತದೆ, ಅದಕ್ಕೆ ಕಷ್ಟವನ್ನು ಪಡಬೇಕಾಗ್ತದೆ. ಕಷ್ಟವನ್ನು ಪಟ್ಟ ಮೇಲೆ ನಮಗೆ ಆ ಸುಕೃತವಾದಂತಹ ಜ್ಞಾನ ಅಂತ ಹೇಳುವಂಥದ್ದು ನಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಮುಂದಕ್ಕೆ ಆ ಜ್ಞಾನದ ಸಹಾಯದಿಂದ ಸಮಾಜದ ಅಭಿವೃದ್ಧಿಗೂ ನಾವು ಉಪಯೋಗಿಸಿಕೊಳ್ಳುವುದು, ಇದನ್ನು ನಾವು ಧರ್ಮಜ್ಞಾನ ಅಂತ ಹೇಳಿ ಹೇಳುವಂಥದ್ದು. ಹಾಗೆ ಪ್ರಪಂಚವನ್ನು ಸೃಷ್ಟಿ ಮಾಡಿದವು ಭಗವಂತ. ನಾವು ಹೇಳ್ತೇವೆ ಆ ನಾಲ್ಕು ಯುಗಗಳು ಮುಗಿದ ನಂತರ ಕಲಿಯುಗ ಅಂತೇಳುವಂಥದ್ದು ಅಳಿದ ನಂತರ ಮತ್ತೆ ಪುನಃ ಪ್ರಳಯ ಆಗುವಂಥದ್ದು, ಮತ್ತೆ ಹೊಸತಾಗಿ ಪ್ರಪಂಚ ಸೃಷ್ಟಿಯಾಗುವಂಥದ್ದು. ಈ ಪ್ರಪಂಚವನ್ನು ಅಲ್ಲಿ ಸೃಷ್ಟಿ ಮಾಡುವಂಥದ್ದು ಭಗವಂತ. ಸಾಮಾನ್ಯ ಯಾವ ಮನುಷ್ಯನಿಗೂ ಅದು ಸಾಧ್ಯವಾಗದ ಮಾತು, ಯಾವ ಜೀವಿಗೂ ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ಹೇಯ ಗುಣರಹಿತನಾದಂಥ ಸರ್ವಗುಣೋ ಸಂಪನ್ನನಾದಂತಹ ಪರಮಾತ್ಮನು ಸಕಲ ಜೀವಿಗಳ ಶರೀರವನ್ನು ವ್ಯಾಪಿಸಿ ಅವರ ಹೃದಯಾಂತರಾಳದಲ್ಲಿಯೂ ಅಲ್ಲಿ ವಾಸ ಮಾಡುತ್ತಿರುವಂಥ ಕಾರಣ ನಾವು ಎಲ್ಲ ಪ್ರಾಣಿಗಳಲ್ಲೂ ಕೂಡ ನಾವು ದೇವರನ್ನು ಕಾಣಬೇಕು. ಯಾಕಂದರೆ ಪ್ರತಿಯೊಂದು ಪ್ರಾಣಿಯನ್ನು ಸೃಷ್ಟಿ ಮಾಡಿದ್ದು ಕೂಡ ಭಗವಂತನೇ.
ಪ್ರತಿಯೊಂದು ಪ್ರಾಣಿಗಳ ಹೃದಯ ಕಮದಲ್ಲಿ ವಾಸವಾಗಿರುವವನು ಕೂಡ ಭಗವಂತನೇ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಪ್ರತಿಯೊಂದು ಪ್ರಾಣಿಗಳಲ್ಲೂ ನಾವು ದೇವರನ್ನು ಕಾಣಬೇಕು, ಅವುಗಳಲ್ಲಿ ದಯೆಯನ್ನು ತೋರಬೇಕು. ಈ ವಿಚಾರ ವೇದದಲ್ಲಿ ಹೇಳಲ್ಪಟ್ಟಿದೆ. ಹಾಗಾದರೆ ವೇದ ಅಂತ ಹೇಳುವಂಥದ್ದು ಎಷ್ಟು ವಿಶಾಲವಾದಂತಹ ಹೃದಯ. ನಾವೆಲ್ಲರೂ ಕೂಡ ಒಬ್ಬ ನಮ್ಮಗಿಂತ ಸ್ವಲ್ಪ ಸಣ್ಣವನಿದ್ರೆ ಅಥವಾ ಅವನ ಆರ್ಥಿಕವಾಗಿ ಆಗಲಿ ವಿದ್ಯೆಯಲ್ಲಿ ನಾವು ಅವರನ್ನು ತಾತ್ಸಾರದಿಂದ ಕಾಣುವಂಥದ್ದು, ನಮಗಿಂತ ಆತ ಹೀನ ಅಂತ ಕಾಣುವಂಥದ್ದು. ಪ್ರಾಣಿಗಳಂತೂ ನಮಗೆ ನಿಕೃಷ್ಟವಾಗಿಯೇ ಕಾಣುವಂಥದ್ದು. ಆದರೆ ಧರ್ಮದ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಪ್ರತಿಯೊಂದು ಪ್ರಾಣಿಯೂ ಕೂಡ ಅದು ಶ್ರೇಷ್ಠತೆಯೇ ಆಗಿದೆ. ಯಾಕೆ ಶ್ರೇಷ್ಠತೆಯೇ ಆಗಿದೆ ಅಂದರೆ, ಅಲ್ಲಿ ಪ್ರತಿಯೊಂದು ಪ್ರಾಣಿಗಳ ಹೃದಯ ಕಮಲದಲ್ಲಿಯೂ ಕೂಡ ಭಗವಂತನೇ ಇದ್ದಾನೆ. ಹಾಗಾಗಿ ಆ ಪ್ರಾಣಿಗಳಿಗೆ ಅಥವಾ ಮನುಷ್ಯರಿಗೆ ನಾವು ಗೌರವವನ್ನು ಕೊಡುವ ಮೂಲಕ, ದೇವರನ್ನು ನಾವು ಕಂಡಾಗೆ ಅಥವಾ ದೇವರಿಗೆ ಗೌರವವನ್ನು ಕೊಟ್ಟ ಹಾಗೆ ಅಲ್ಲಿ ಆಗುತ್ತದೆ. ಅದಕ್ಕೆ ನಾವು ಒಬ್ಬರು ನಮಸ್ಕಾರ ಮಾಡಿದರೆ ನಾವು ಪ್ರತಿ ನಮಸ್ಕಾರ ಮಾಡುವುದು ಆ ವ್ಯಕ್ತಿಗೋಸ್ಕರ ಅಲ್ಲ, ಅವನ ಹೃದಯ ಕಮಲದಲ್ಲಿರುವಂಥ ಭಗವಂತನಿಗೆ ನಾವು ನಮಸ್ಕಾರವನ್ನು ಮಾಡುವಂಥದ್ದು. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅವನು ಯಾರೇ ಆಗಿರಲಿ, ಅವನಿಗೆ ನಾವು ನಮಸ್ಕಾರ ಕೊಡುವುದು ಅವನ ಹೃದಯ ಕಮಲದಲ್ಲಿ ವಾಸವಾಗಿರುವಂಥ ಭಗವಂತನಿಗೆ ಆಗಿರುತ್ತದೆ. ಹಾಗಾಗಿ ವೇದಗಳು ಆರಂಭದಲ್ಲಿ ಕರ್ಮವನ್ನು ಮಾಡಬೇಕೆಂದು ಹೇಳಲ್ಪಟ್ಟಿದೆ. ಕರ್ಮ ಅಂತೇಳಿದರೆ ಅದು ಸತ್ಕರ್ಮವಾಗಿರಬೇಕು. ಹಾಗೆ ಕರ್ಮದ ನಂತರ ಉಪಾಸನೆಯನ್ನು ಮಾಡಬೇಕು. ಈ ಉಪಾಸನೆ ಮಾಡುವುದರಿಂದ ನಾವು ಜ್ಞಾನಿಗಳಾಗ್ಬೋದು. ಉಪಾಸನೆ ಅಂತೇಳಿದರೆ ನಾವು ಮುಕ್ತಿಯನ್ನು ಕಂಡುಕೊಳ್ಳುವಂಥ ಮಾರ್ಗ. ಸಂಸಾರ ಅಂತೇಳುವಂಥ ತಾಪತ್ರಯಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾದಂತಹ ಸಾಧನೆಯನ್ನು ಮಾಡುವುದಕ್ಕೆ ಉಪಾಸನೆ ಅಂತ ಹೇಳುವಂಥದ್ದು. ಹೀಗೆ ನಾವು ಒಳ್ಳೆಯ ಕರ್ಮಗಳನ್ನು ಮಾಡುವ ಮೂಲಕ, ಉಪಾಸನೆಯನ್ನು ಮಾಡುವುದರ ಮೂಲಕ, ಶ್ರೇಷ್ಠವಾದಂಥ ಜ್ಞಾನವನ್ನು ಪಡೆಕೊಳ್ಳುವುದರ ಮೂಲಕ ಮುಂದೆ ನಾವು ಸುಕೃತಿಯನ್ನು, ಅಂದರೆ ನಾವು ಎಲ್ಲಿಂದ ಬಂದಿತು ಅಲ್ಲಿಗೆ ಹೋಗಿ ಮತ್ತೆ ಸೇರಿಕೊಳ್ಳಲಿಕ್ಕೆ ತನ್ಮೂಲಕ ಸಾಧ್ಯ ಉಂಟು, ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಈ ಮೂಲಕ ಸಾಧ್ಯ ಉಂಟು ಎಂಬುದಾಗಿ ಅಲ್ಲಿ ವೇದವು ನಮಗೆ ತಿಳಿಸುತ್ತದೆ. ಹಾಗೆಯೇ ಇಂತಹ ಸತ್ಯದ ಜ್ಞಾನ ಇಲ್ಲದಿರುವುದೇ ಅಜ್ಞಾನ. ನಮಗೆ ನೋಡಿ ಎಷ್ಟು ವಿಷಯಗಳನ್ನು ನಾವು ಹೇಳಿದ್ದು. ಇಂತಹ ಜ್ಞಾನ ಅಂತೇಳುವಂಥದ್ದು ಸಾಮಾನ್ಯವಾಗಿ ಮನುಷ್ಯರಿಗೆ ಇರುವುದಿಲ್ಲ. ಮನುಷ್ಯರು ಬಹಳ ಏನು ಕಲಿತಿರ್ತಾರೆ, ಏನು ಕಲಿತಿರ್ತಾರೆ, ಇಂತಹ ಜ್ಞಾನ ಅವರಿಗೆ ಗೊತ್ತಿಲ್ಲ. ಯಾವ ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ಜ್ಞಾನವನ್ನು ಹೇಳಿಕೊಡುವುದಿಲ್ಲ. ಹಣ ಮಾಡುವಂಥದ್ದು ಡಾಕ್ಟ್ರಾಗಿಯೋ ಇಂಜಿನಿಯರ್ ಆಗಿಯೋ ಮತ್ತೊಂದು ಟೆಕ್ನಿಷಿಯನ್ ಆಗಿಯೋ ಉಪಜೀವನವನ್ನು ನಡೆಸಲಿಕ್ಕೆ ಏನೆಲ್ಲ ಬೇಕು ಅವುಗಳಲ್ಲಿ ಬಹಳಷ್ಟು ಬಹಳಷ್ಟು ಎತ್ತರವಾಗಿ ಕಲಿತಿರ್ತಾರೆ, ಬಹಳಷ್ಟು ತಿಳ್ಕೊಂಡಿರ್ತಾರೆ. ಆದರೆ ಇಂತಹ ಜ್ಞಾನ ಅಂತ ಹೇಳುವಂಥದ್ದು ಯಾರಿಗೂ ಇರುವುದಿಲ್ಲ. ಈ ಜ್ಞಾನ ಇಲ್ಲದಿರುವುದೇ ಇಂತಹ ಒಂದು ದುಸ್ಥಿತಿಗೆ ಅದು ಕಾರಣ ಆಗ್ತದೆ. ಹಾಗಾಗಿ ಸಾಮಾನ್ಯ ಮನುಷ್ಯರಲ್ಲಿ ಒಂದು ಗುಣ ಅಂತ ಹೇಳುವಂಥದ್ದು ಇದೆ. ಏನು ಗುಣ? ಅವನು ಆಗಲೇ ಹೇಳಿದಾಗೆ ಅವನು ಎಷ್ಟೇ ವಿದ್ಯಾವಂತನಾಗಿರಲಿ, ಸಂಪದ್ಭರಿತನಾಗಿರಲಿ, ಜನಬೆಂಬಲವನ್ನು ಪಡೆದುಕೊಂಡಿರಲಿ, ಅವನಲ್ಲಿ ಅನುಕ್ಷಣವೂ ಕೂಡ ಆ ಭಯ ಅಂತ ಹೇಳುವಂಥದ್ದು ಕಾಡ್ತಾ ಇರ್ತದೆ. ಆ ಭಯಕ್ಕೆ ನಾನಾ ಕಾರಣಗಳಿರ್ಬೋದು. ಧನ ಇದ್ದರೆ ಅದನ್ನು ಕಾಪಾಡಿಕೊಳ್ಳುವ ಭಯ, ಹಾಗೆ ನಮ್ಮಲ್ಲಿ ಸಂಪತ್ತಿದ್ದರೆ ಅದನ್ನು ರಕ್ಷಿಸಿಕೊಳ್ಳುವುದೇ ಹೇಗೆ ಅಂತ, ಹೀಗೆ ನೂರಾರು ಭಯಗಳು ಮನುಷ್ಯನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಮನುಷ್ಯನಿಗೆ ಕಾಡ್ತಾ ಇರ್ತದೆ. ಅವನಿಗಿದ್ದ ಭಯ ಅಂತ ಹೇಳುವಂಥದ್ದು ನನಗಿರುವುದಿಲ್ಲ, ನನಗಿರುವಂತಹ ಭಯ ಮತ್ತೊಬ್ಬನಿಗೆ ಇರುವುದಿಲ್ಲ, ಅವುಗಳೆಲ್ಲವೂ ಕೂಡ ವ್ಯತ್ಯಾಸ ಹೊಂದುತ್ತಾ ಇರ್ತವೆ. ಆದರೆ ಭಯ ಅಂತ ಹೇಳುವಂಥದ್ದು ಅವನಲ್ಲಿ ಪ್ರತಿಕ್ಷಣವೂ ಇರುತ್ತದೆ. ಇದನ್ನು ಮನುಷ್ಯನ ದೌರ್ಬಲ್ಯ ಅಂತ ಬೇಕಾದರೂ ನಾವು ಹೇಳ್ಬೋದು. ಪ್ರಪಂಚದ ಸ್ವರೂಪ ಜ್ಞಾನವಿಲ್ಲದೆ ಉಂಟಾಗುವಂಥ ಭಯ. ಇದಕ್ಕೆ ಕಾರಣ ಎಂದರೆ ಪ್ರಪಂಚದ ಸ್ವರೂಪದ ಜ್ಞಾನ ಅಂತೇಳುವಂಥದ್ದು ಅವನಿಗೆ ಇರುವುದಿಲ್ಲ. ಆ ಸ್ವರೂಪ ಅಂದರೆ ಏನು? ಈ ಪ್ರಪಂಚದಲ್ಲಿ ಇನ್ನೊಂದು ಕ್ಷಣದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಮಳೆಗಾಲದಲ್ಲಿ ಯಾರ ಮನೆ ಕುಸಿದು ಬೀಳ್ತದೆ, ಎಲ್ಲಿ ಪ್ರವಾಹ ಬರ್ತದೆ, ಯಾರಿಗೆ ಹಾನಿ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆಯೇ ನಾವು ನಡೆದುಕೊಂಡು ಹೋಗುವಾಗ ಯಾವುದಾದ್ರೂ ವಾಹನ ಅಪಘಾತ ಆಗ್ಬೋದು, ಹೃದಯಾಘಾತ ಆಗ್ಬೋದು, ಇನ್ನಾವುದೋ ಕಾರಣ ಆಗ್ಬೋದು. ಆದ್ದರಿಂದ ಪ್ರತಿಯೊಂದು ಕ್ಷಣವೂ ಕೂಡ ಮನುಷ್ಯನನ್ನು ಅಲ್ಲಿ ಭಯ ಅಂತ ಹೇಳುವಂಥದ್ದು ಕಾಡುತ್ತಲೇ ಇರುತ್ತದೆ. ಇದಕ್ಕೆ ಕಾರಣ ಅವನಿಗೆ ಪ್ರಪಂಚದ ಸ್ವರೂಪದ ಜ್ಞಾನ ಇಲ್ಲದೇ ಇರುವಂಥದ್ದು ಎಂಬುದಾಗಿ ವೇದವು ಹೇಳುತ್ತದೆ. ಏನು ಆ ಸ್ವರೂಪ ಅಂದರೆ ಕಾರಣ ಆಗ್ತದೆ ಇದಕ್ಕೊಂದು, ಈ ಭಯಕ್ಕೆ ಕಾರಣವೇನು ಎಂಬುದನ್ನು ಸಣ್ಣ ಉದಾಹರಣೆಯನ್ನು ಕೊಡುವುದಾದರೆ, ಹಿಂದೆ ಭೋಜ ಮಹಾರಾಜ ಅಂತ ಹೇಳುವವನು ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದ, ಅನೇಕ ಉತ್ತಮ ರಾಜರುಗಳ ಪಂಕ್ತಿಗೆ ಆತನು ಸೇರಿಕೊಂಡಿದ್ದ. ಆದರೆ ಅವನ ಬಾಲ್ಯದಲ್ಲಿ ಅವನ ತಂದೆ ಅಂತ ಹೇಳುವಂಥದ್ದು ಅವರು ಅಸೌಖ್ಯರಾಗಿರುವಂಥ ಸಂದರ್ಭದಲ್ಲಿ, ಇವನು ಭೋಜನು ಆಗ ಚಿಕ್ಕವನಾಗಿದ್ದ,
ಅವರ ತಂದೆಗೆ ತನ್ನ ಮಗನು ಅಲ್ಲಿ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಈ ನಾಡಿನ ರಾಜನಾಗಿ ಪ್ರಜೆಗಳನ್ನು ಪರಿಪಾಲಿಸಿ ಪ್ರಜೆಗಳ ಪ್ರೀತಿಯ ಪಾತ್ರವನ್ನು ಗಳಿಸಬೇಕೆಂಬುದಾಗಿ ಅವನ ಮನಸ್ಸಿನಲ್ಲಿ ಇರ್ತದೆ. ಆದರೆ ಆಗಲೇ ಅವನಿಗೆ ಕಾಯಿಲೆ ಅಂತೇಳುವಂಥದ್ದು, ಅಸೌಖ್ಯ ಅಂತೇಳುವಂಥದ್ದು ಬಂದಾಗ ಅವನಲ್ಲಿ ಭಯ ಅಂತೇಳುವಂಥದ್ದು, ನನ್ನ ಮಗನನ್ನು ರಾಜನನ್ನಾಗಿ ಮಾಡುವಂತಹ ಒಂದು ಶಕ್ತಿ ನನಗಿಲ್ಲ, ನನಗೆ ಆ ಕಣ್ಣಿನಲ್ಲಿ ಕಾಣುವಂತಹ ಸೌಭಾಗ್ಯ ಉಂಟೋ ಇಲ್ವೋ, ದೇವರು ಅದನ್ನು ಕರುಣಿಸುತ್ತಾನೋ ಇಲ್ವೋ ಎಂಬಂತಹ ಒಂದು ಭಯ. ಅದಕ್ಕಾಗಿ ತನ್ನ ಆಪ್ತನಾದಂತಹ ಮಂಜನನ್ನು ಕರೆದು ಹೇಳುವಂಥದ್ದು, ನನ್ನ ಮಗನನ್ನು ವಿದ್ಯಾಬುದ್ಧಿ ಕೊಟ್ಟು ಅವನು ರಾಜನನ್ನಾಗಿ ಮಾಡಬೇಕು, ಅವನಿಗೆ ಪಟ್ಟದ ಅರಸನಾಗಿ ಮಾಡುವಂತಹ ಜವಾಬ್ದಾರಿ ನಿಂದು. ನನ್ನ ಜೀವನ ಅಂತೇಳುವಂಥದ್ದು ಯಾವಾಗ ಕಳೆದು ಹೋಗ್ತದೋ, ನಾನು ಯಾವಾಗ ಮರಣವನ್ನು ಅಪ್ಪುತ್ತೇನೋ ಹೇಳಲಿಕ್ಕಾಗುವುದಿಲ್ಲ. ಹಾಗಿರುವಾಗ ಮಂಜನಲ್ಲಿ ಹೇಳುವಂಥದ್ದು, ಮುಂದೆ ಭೋಜನನ್ನು ನೀನು ರಾಜನನ್ನಾಗಿ ಮಾಡುವಂಥ ಜವಾಬ್ದಾರಿ ನಿನಗೆ ಕೊಟ್ಟಿದ್ದೇನೆ ಎಂಬಂಥ ಮಾತನ್ನು ಹೇಳುವಂಥದ್ದು. ಹಾಗೆ ಕೆಲವು ದಿನಗಳಲ್ಲಿ ಆತ ಅಲ್ಲಿ ಸ್ವರ್ಗವನ್ನು ತಲುಪಿದ ನಂತರ ಇಲ್ಲಿ ಮಂಜನು ರಾಜ್ಯದ ಅಧಿಕಾರವನ್ನು ಪಡ್ಕೊಳ್ತಾನೆ. ಇಂತಹ ಒಂದು ಅಧಿಕಾರವನ್ನು ಪಡ್ಕೊಂಡ್ರೂ ಕೂಡ ಅವನಿಗೆ ಅಲ್ಲಿ ಭಯ ಅಂತ ಹೇಳುವಂಥದ್ದು. ಯಾಕೆ ಭಯ ಕಾಣ್ತದೆ ಅಂದರೆ, ಈ ಭೋಜನು ದೊಡ್ಡವನಾದ ಮೇಲೆ ಅವನು ತಂದೆ ಅಂದರೆ ಮಹಾರಾಜರ ನಿರ್ದೇಶನದಂತೆ ಅವನನ್ನು ನಾನು ಪಟ್ಟದರಸನನ್ನಾಗಿ ಮಾಡಲೇಬೇಕಾಗುತ್ತದೆ. ಪ್ರಜೆಗಳು ಕೂಡ ಅದನ್ನೇ ಬಯಸುತ್ತಾರೆ. ಆದರೆ ಒಮ್ಮೆ ರಾಜ್ಯದ ಅಧಿಕಾರದ ರುಚಿಯನ್ನು ಕಂಡ ಮೇಲೆ ಮತ್ತೆ ಅದನ್ನು ಬಿಟ್ಟು ಕೊಡಲಿಕ್ಕೆ ಯಾರಿಗೂ ಮನಸ್ಸು ಬರುವುದಿಲ್ಲ. ಈ ಅಧಿಕಾರದ ಒಂದು ವಿಶೇಷತೆ ಅಂತ ಹೇಳುವಂಥದ್ದು ಅದೇ. ಯಾರಾದರೂ ನೋಡಿ, ಅಧಿಕಾರದಲ್ಲಿ ಇದ್ದವರಿಗೆ ಇನ್ನು ನನ್ನ ಅಧಿಕಾರ ಹೋಗ್ತದೆ ಅಂತ ಆದ ಕೂಡಲೇ ಅವನಿಗೆ ಭಯ ಉಂಟಾಗುವಂಥದ್ದು. ಅಂತಹ ಭಯವೇ ಇವನಿಗೆ ಕಾಡುತ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ಭೋಜನನ್ನು ಕಂಡ ಕೂಡಲೇ ಭಯ. ಇವನಿಂದಾಗಿ ನನ್ನ ಅಧಿಕಾರಕ್ಕೆ ಮುಂದೆ ಚ್ಯುತಿ ಬರ್ತದೆ, ನನ್ನ ನಂತರ ನನ್ನ ಮಗನು ಈ ನಾಡಿನ ರಾಜ ಆಗಬೇಕು ಅಂತ ಆತ ಬಯಸುವಂಥದ್ದು. ಅದಕ್ಕಾಗಿ ಉಪಾಯಾಂತರದಿಂದ ವನವಿಹಾರವನ್ನು ಮಾಡುವಂಥ ಉದ್ದೇಶದಿಂದ ತನ್ನ ಆಪ್ತ ಸಹಾಯಕರ ಮೂಲಕ ಅವನನ್ನು ಕಾಡು ಪಾಲು ಮಾಡಬೇಕು ಅಂತ ಆತ ನಿರ್ಧರಿಸುವಂಥದ್ದು. ಮುಂದೆ ಅದಕ್ಕೆ ಬೇಕಾದಂಥ ಕಥೆಗಳಿವೆ, ಭೋಜನ ಮತ್ತು ಮಹಾರಾಜನಾಗುವಂಥದ್ದು. ಆದರೆ ಆ ಸಂದರ್ಭ ಅಂತೇಳುವಂಥದ್ದು ಮನುಷ್ಯನಿಗೆ ಪ್ರತಿ ಕ್ಷಣದಲ್ಲೂ ಹೇಗೆ ಭಯಗಳು ಉಂಟಾಗುತ್ತದೆ ಎಂಬುದಕ್ಕೆ ಇದೊಂದು ಸಣ್ಣ ನಿದರ್ಶನ. ಆದ್ದರಿಂದ ಪ್ರಪಂಚದ ಸ್ವರೂಪದ ಜ್ಞಾನವಿಲ್ಲದೆ ಪ್ರತಿಯೊಬ್ಬರು ಮನುಷ್ಯರು ಕೂಡ ಅನೇಕ ಕಾರಣಗಳಿಂದ ಅನೇಕ ಸಂದರ್ಭಗಳಲ್ಲಿ ಆ ಭಯ ಅಂತೇಳುವಂಥದ್ದು ಮನುಷ್ಯರಿಗೆ ಆವರಿಸ್ತದೆ. ಇದು ಮನುಷ್ಯನ ದೌರ್ಬಲ್ಯವೂ ಕೂಡ ಆಗಿರ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ಅಂದರೆ ಜನರಿಗೆ ಇಲ್ಲಿ ಸತ್ಯದ ಜ್ಞಾನ ಇರುವುದಿಲ್ಲ. ಈ ಭಯ ಅಂತೇಳಿ ಬರುವುದು ಯಾಕೆ? ಅಲ್ಲಿ ಅವರಿಗೆ ಸತ್ಯದ ಜ್ಞಾನ ಇರುವುದಿಲ್ಲ. ಯಾರು ಪ್ರಾಮಾಣಿಕರಾಗಿದ್ದಾರೆ ಅವರಿಗೆ ಭಯ ಅಂತೇಳುವಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಭಗವಂತನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ, ಮತ್ತೊಂದು ಜನ್ಮ ಉಂಟು ಅಂತ ಅವರು ತಿಳ್ಕೊಂಡಿರ್ತಾರೆ, ಆಗ ಅವರು ತಮ್ಮ ಜೀವನದಲ್ಲಿ ಒಳಿತನ್ನೇ ಮಾಡುವುದರಿಂದ ಮುಂದಿನ ಜನ್ಮಕ್ಕೂ ಶ್ರೇಷ್ಠತೆಯನ್ನು ಮಾಡುವುದರಿಂದ ಆಗ ಅವರಿಗೆ ಭಯ ಅಂತೇಳುವಂಥದ್ದು ಬರಲಿಕ್ಕೆ ಸಾಧ್ಯವಿಲ್ಲ. ನಾವು ಅಲ್ಲಿ ಕೆಟ್ಟದ್ದನ್ನು ಮಾಡಿದಾಗ, ಮೋಸ ವಂಚನೆಗಳಿಂದ ನಾವು ಕೂಡಿದವರಾಗಿದ್ದಾಗ ನಮಗೆ ಹೆಚ್ಚು ಹೆಚ್ಚು ಭಯಗಳು ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ದರಿಂದ ಇಲ್ಲಿ ಸತ್ಯದ ಜ್ಞಾನವನ್ನು ಪಡ್ಕೊಳ್ಬೇಕಾದ್ದು ಬಹಳ ಮುಖ್ಯವಾದಂಥ ವಿಚಾರ. ವೇದದಲ್ಲಿ ನ್ಯಾಯ, ಸತ್ಯ ಮತ್ತು ನಿಷ್ಪಕ್ಷಪಾತವಾದಂತಹ ಆಚರಣೆಯಲ್ಲಿ ಅಲ್ಲಿ ಉಪದೇಶವಿದೆ. ವೇದ ಅದನ್ನೇ ಹೇಳುವಂಥದ್ದು, ನೀನು ಸತ್ಯಕರ್ಮಿ ಆಗಬೇಕು. ಇದೇ ವೈದಿಕ ಧರ್ಮದ ಲಕ್ಷಣ. ನಾವು ವೈದಿಕರು ಅಂತೇಳಿ, ವೈದಿಕ ಅಂದರೆ ವಿಷಯವೇನು? ಕೇವಲ ಪೌರಹಿತ್ಯ ಮಾಡಿ ದುಡ್ಡು ಸಂಪಾದನೆ ಮಾಡುವುದಲ್ಲ. ವೈದಿಕರು ಅಂತ ಹೇಳಿದರೆ ಪ್ರಪಂಚದಲ್ಲಿ ಇರುವ ಜನರೆಲ್ಲರೂ ಕೂಡ ಸತ್ಯನಿಷ್ಠರಾಗಿರಬೇಕು, ನಿಷ್ಪಕ್ಷಪಾತವಾಗಿ ಇರಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು. ಇದನ್ನೇ ಬೋಧಿಸುವಂಥದ್ದು ವೈದಿಕರ ನಿಜವಾದಂತಹ ಧರ್ಮ. ಇದನ್ನೇ ವೈದಿಕ ವೃತ್ತಿ ಅಂತ ಹೇಳುವಂಥದ್ದು. ಇದೇ ವೈದಿಕ ಧರ್ಮದ ಲಕ್ಷಣ ಆಗಿರ್ತದೆ. ಇದರ ಪಾಲನೆಗಾಗಿ ಜನರು ಸತ್ಯ, ನ್ಯಾಯ, ಧರ್ಮ ಮತ್ತು ಪರಸ್ಪರ ವಿಶ್ವಾಸದಿಂದ ವ್ಯವಹಾರಗಳನ್ನು ನಡೆಸಿಕೊಂಡು ಬರುತ್ತಿರಬೇಕು. ವಿರೋಧವನ್ನು ಬಿಟ್ಟು ಬಿಡಬೇಕು. ಮನುಷ್ಯನ ಜೀವನ ಅಂತೇಳುವಂಥದ್ದೇ ಮೂರು ದಿನದ್ದು. ಅದರಲ್ಲಿ ಯಾಕೆ ನಾವು ವಿರೋಧವನ್ನು ಮಾಡಿಕೊಳ್ಬೇಕು? ಇನ್ನೊಬ್ಬರ ಜೊತೆ ನಿಷ್ಠುರವನ್ನು ಯಾಕೆ ಮಾಡಿಕೊಳ್ಬೇಕು? ಯಾವತ್ತೂ ವೇದ ಅದನ್ನು ಒಪ್ಪುವುದಿಲ್ಲ. ಹಿಂಸಾಚಾರವನ್ನು ನಾವು ದೂರವನ್ನು ಮಾಡಬೇಕು. ಹಾಗೆ ಅಭಿಮಾನವನ್ನು ತೊರೆಯಬೇಕು. ಸದಾ ಸತ್ಯ ಮತ್ತು ಪ್ರಿಯವಾದಂಥ ಮಾತುಗಳನ್ನು ಆಡುವುದರಿಂದ ನಾವು ಸೌಹಾರ್ದಯುತವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಅಲ್ಲಿ ವೇದದಲ್ಲಿ ಹೇಳಿದೆ. ಸಂವೋ ಮಾನಸಂಜಾನತಾಂ, ಅಂದರೆ ಜನರು ತಮ್ಮನ್ನು ಮನಸ್ಸಿನ ವಿಕಾಸವನ್ನು ಸಾಧಿಸುತ್ತಿರಬೇಕು. ಮನಸ್ಸಿನ ವಿಕಾಸವನ್ನು ಜನರು ಸಾಧಿಸಿದಾಗ ಅವರಿಗೆ ಇಂತಹ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ಜ್ಞಾನಿಗಳಾಗಿ ಇತರರ ಬುದ್ಧಿಯನ್ನು ಬೆಳಗುವ ಕಾರ್ಯವನ್ನು ಮಾಡಬೇಕು.
ಮೊದಲು ನಾವು ಜ್ಞಾನಿಗಳಾಗಬೇಕು, ಇವೆಲ್ಲವನ್ನು ನಾವು ತಿಳ್ಕೊಳ್ಬೇಕು. ಇದನ್ನು ಚೆನ್ನಾಗಿ ತಿಳಿದುಕೊಂಡ ನಂತರ ನಾವು ಅದನ್ನು ಜೀವನದಲ್ಲಿ ಆಚರಣೆಗೆ ತರಬೇಕು. ನಾವು ಜೀವನದಲ್ಲಿ ಆಚರಣೆ ತಂದಾಗ ನಮ್ಮ ಸುತ್ತಮುತ್ತಲಿನವರು ನೋಡ್ತಾರೆ, ಒಬ್ಬ ಒಳ್ಳೆಯ ಮನುಷ್ಯಪ್ಪ, ಹೆಚ್ಚು ತಿಳ್ಕೊಂಡಿದ್ದಾನೆ, ತಿಳ್ಕೊಂಡದ್ದು ಮಾತ್ರ ಅಲ್ಲ ಜೀವನದಲ್ಲಿ ಆಚರಣೆಯಲ್ಲೂ ಇದ್ದಾನೆ. ಅದನ್ನು ಆಗ ಅಂತಹವರಲ್ಲಿ ಉಪದೇಶವನ್ನು ಪಡ್ಕೊಳ್ಳಿಕ್ಕೆ, ಅವನಲ್ಲಿ ಏನಾದರೂ ಕೇಳಲಿಕ್ಕೆ ಬರ್ತಾರೆ, ಆಗ ನಾವು ಅಂತಹವರಿಗೆ ಉಪದೇಶವನ್ನು ಮಾಡಬೇಕು. ಇದು ನಾವು ಮಾಡುವಂಥ ಶ್ರೇಷ್ಠವಾದಂಥ ಕೆಲಸಗಳಲ್ಲಿ ಅತ್ಯಂತ ಮುಖ್ಯವಾದದ್ದು. ಹಾಗೆ ನಾವು ಜ್ಞಾನಿಗಳಾಗಿ ಇತರರಿಗೆ ಬುದ್ಧಿಯನ್ನು ಹೇಳಿದಾಗ ಆಗ ಆ ಸಮಾಜ ಅಂತ ಹೇಳುವಂಥದ್ದು ಕೂಡ ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ದೇವಭಾಗಂ ಯಥಾಪೂರ್ವೇ ಸಂಜಾನಾನ ಉಪಾಸತೆ. ಯಾವ ರೀತಿ ಹಿಂದೆ ಪೂರ್ಣಜ್ಞಾನಿಗಳು ಪರಮಾತ್ಮನನ್ನು ಉಪಾಸನೆ ಮಾಡಿಕೊಂಡು ವೇದ ಧರ್ಮದ ಆಚರಣೆ ಮತ್ತು ಪ್ರಚಾರ ಮಾಡಿಕೊಂಡು ಬಂದಿರುವರೋ ಅದೇ ರೀತಿಯಲ್ಲಿ ನಾವುಗಳೆಲ್ಲ ಕೂಡ ನಡೆದುಕೊಂಡು ಬರಬೇಕು. ನಾವೆಲ್ಲ ಪ್ರವಚನಗಳಲ್ಲಿ ಅಥವಾ ನಾವು ಪುರಾಣಗಳಲ್ಲಿ ಶ್ರೇಷ್ಠರಾದಂಥ ಪುರುಷರ ಕಥೆಗಳನ್ನು ಹೇಳ್ತೇವೆ. ಅವರು ಸೂರ್ಯಚಂದ್ರರಿರುವವರೆಗೂ ಅವರ ಹೆಸರನ್ನು ಉಳಿಸಿಕೊಂಡು ಬಂದಿರ್ತಾರೆ. ಹಾಗಾದರೆ ಇದೆಲ್ಲವೂ ಹೇಗೆ ಸಾಧ್ಯ ಆಯಿತು? ಇದನ್ನು ಅರ್ಥ ಮಾಡಿಕೊಂಡು ಆ ವಿಚಾರವನ್ನು ನಾವು ತಿಳಿದುಕೊಂಡು ನಾವು ಕೂಡ ಅವರು ಯಾವ ರೀತಿ ಜೀವನವನ್ನು ಸವೆಸಿದ್ರು, ಜೀವನದಲ್ಲಿ ನಡೆಕೊಂಡ್ರು ಎಂಬುದನ್ನು ತಿಳಿದುಕೊಂಡು ನಾವು ಕೂಡ ಅದೇ ಮಾರ್ಗದಲ್ಲಿ ನಡೆಯಬೇಕಾದ್ದು ಅದು ಶ್ರೇಷ್ಠತೆಗೆ ಕಾರಣ. ಅಥವಾ ಧರ್ಮಜ್ಞಾನಕ್ಕೆ ಅಲ್ಲಿ ಮೂರು ವಿಧವಾದಂಥ ಮಾರ್ಗಗಳಿವೆ. ನಾವು ಹೇಗೆ ಧರ್ಮಜ್ಞಾನವನ್ನು ಪಡ್ಕೊಳ್ಬೋದು ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಒಂದು, ಧರ್ಮಾತ್ಮರಾದಂಥ ವಿದ್ವಾಂಸರಿಂದ ಉಪದೇಶ ಅಥವಾ ಕಲ್ಮಶರಹಿತವಾದಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂಥದ್ದು ಒಂದು ವಿಚಾರ. ಆತ್ಮಶುದ್ಧಿ ಮತ್ತು ಸತ್ಯಜ್ಞಾನದ ಜಿಜ್ಞಾಸೆ, ಈಶ್ವರೀಯ ಜ್ಞಾನ, ವೇದಗಳ ಸ್ವಅಧ್ಯಾಯ, ಇವು ಇಷ್ಟನ್ನು ನಾವು ತಿಳ್ಕೊಂಡ್ರೆ ಸಾಕು, ನಮಗೆ ಆಗ ಧರ್ಮಜ್ಞಾನದ ಬಗ್ಗೆ ಸರಿಯಾದ ಮಾಹಿತಿ ಸಿಗ್ತದೆ. ಅಂದರೆ ಮುಖ್ಯವಾಗಿ ಒಳ್ಳೆಯದು ತಿಳಿದಂಥ ವಿದ್ವಾಂಸರಿಂದ ಉಪದೇಶವನ್ನು ನಾವು ಪಡ್ಕೊಳ್ಬೇಕು, ಅವುಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹಾಗಾಗಿ ವೇದಗಳು ಹೇಳುವುದೇನೆಂದರೆ ಮನುಷ್ಯರು ಸದಾಕಾಲ ನಿರ್ಭಯರಾಗಿ ಇರಬೇಕೆಂದು ಹೇಳುತ್ತದೆ. ನೋಡಿ, ಇದು ಬಹಳ ಮುಖ್ಯ. ಎಲ್ಲರೂ ಬಯಸೋದು ಕೂಡ ಅದೇ, ನಾವು ನಿರ್ಭಯರಾಗಿರಬೇಕು, ನಮಗೆ ಯಾವುದೇ ರೀತಿಯಾದಂಥ ಭಯ ಇರಬಾರ್ದು ಅಂತ. ಆದರೆ ಆಗುವುದಿಲ್ಲ, ವೇದ ಅದನ್ನು ಹೇಳ್ತದೆ. ಅದಕ್ಕೆ ನಾನು ಈಗ ಹಿಂದೆ ಹೇಳಿದಂಥ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ಶರೀರ ಮತ್ತು ಮಾನಸಿಕ ದೌರ್ಬಲ್ಯಗಳು ನಾವು ಅಜ್ಞಾನದ ಮೂಲಕ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ನಾವು ಜ್ಞಾನವನ್ನು ಪಡ್ಕೊಳ್ಬೇಕು, ಆಗ ಅಜ್ಞಾನದಿಂದ ನಮಗೆ ಈ ದೌರ್ಬಲ್ಯ ಅಂತ ಹೇಳುವಂಥದ್ದು ಬರ್ತದೆ. ಸರಿಯಾದ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ಅಥರ್ವ ವೇದವು ಇದನ್ನು ಹೇಳುತ್ತದೆ, ವೇದವನ್ನು ಯಾಕೆ ಅಧ್ಯಯನ ಮಾಡಬೇಕೆಂದು ನಮಗೆ ಈ ವಿಚಾರಗಳಿಂದ ಅರ್ಥ ಆಗ್ತದೆ. ವೇದ ಅಂತ ಹೇಳುವಂಥದ್ದು ಎಷ್ಟು ಶ್ರೇಷ್ಠ ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತದೆ. ಹಾಗಾಗಿ ಸತ್ಯಾಚರಣೆ, ವೈರಾಗ್ಯ, ವಿದ್ಯೆ, ಬುದ್ಧಿ ಮತ್ತು ಈಶ್ವರ ಭಕ್ತಿ ಮತ್ತು ನಿರ್ಭಯತೆಗಳು ಮನುಷ್ಯರನ್ನು ಆಚರಿಸಬೇಕಾದಂತಹ ಧರ್ಮವಾಗಿದೆ. ಇದನ್ನು ನಾವು ಬಹಳಷ್ಟು ಕಾಲ ಅದನ್ನೇ ಹೇಳುವಂಥದ್ದು, ಎಲ್ಲಿ ಜನರು ದೀನರಾಗಿದ್ದರೋ ಅಲ್ಲಿ ಧರ್ಮದ ಕ್ಷಯವಾಗಿದೆ. ನಾವು ದೀನವೃತ್ತಿಯನ್ನು ಬಿಟ್ಟು ಬಿಡಬೇಕು. ಆ ದೀನವೃತ್ತಿಯಿಂದ ಬರುವುದೇ ಆಯ್ಕೆ, ನಮ್ಮಲ್ಲಿ ಅನೇಕ ದೌರ್ಬಲ್ಯಗಳು ಇದ್ದಾಗ ನಮಗೆ ದೈನ್ಯತೆ ಅಂತ ಹೇಳುವಂಥದ್ದು ಬರ್ತದೆ. ನಾವು ಪ್ರಾಮಾಣಿಕರಾಗಿದ್ದಾಗ ಅದು ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆದುದರಿಂದ ಆದೀನ ಸಾಮ್ಯ ಶರದಃ ಅಂತ ಹೇಳ್ತಾರೆ. ಅಂದರೆ ಶತಂ ಎಂದು ವೈದಿಕ ಪ್ರಾರ್ಥನೆಯಲ್ಲಿ ಹೇಳಲ್ಪಟ್ಟಿದೆ. ಇದೆಲ್ಲವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಮನುಷ್ಯರು ಗೂಗೆ, ನಾಯಿ, ಚಕ್ಕಬಕ್ಕಿ ಹಾಗೆ ಮತ್ತು ಗರುಡ ನಡತೆಯನ್ನು ಬಿಡಬೇಕೆಂದು ಹೇಳುತ್ತದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಈ ಪ್ರಾಣಿಗಳನ್ನು ಉಲ್ಲೇಖ ಮಾಡಿದರೆ ಈ ಒಂದೊಂದು ಪ್ರಾಣಿಗಳಿಗೂ ಕೂಡ ಒಂದೊಂದು ರೀತಿಯಾದಂತಹ ಗುಣಗಳಿವೆ. ಆ ಗುಣಗಳು ಕೂಡ ಅದು ಕೆಟ್ಟ ಗುಣಗಳು. ಇದು ಮನುಷ್ಯನನ್ನು ಅಧರ್ಮದಾದಿಗೆ ತಮ್ಮನ್ನು ಕರೆದುಕೊಂಡು ಹೋಗ್ತದೆ. ಇವೆಲ್ಲವನ್ನು ನಾವು ಚೆನ್ನಾಗಿ ಅರಿತುಕೊಂಡು ವೇದವನ್ನು ಅಧ್ಯಯನ ಮಾಡುವುದರ ಮೂಲಕ, ಅದರಲ್ಲಿರುವ ವಿಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವು ಶ್ರೇಷ್ಠತೆಯನ್ನು ಸಾಧಿಸಿಕೊಳ್ಬೋದು. ಮುಂದಿನ ಜನ್ಮ ಅಂತೇಳುವಂಥದ್ದು ನಮಗಿದ್ದರೆ ಮತ್ತೆ ಪುನಃ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಹೆಚ್ಚಿನದಾದಂಥ ಸಾಧನೆಯನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.